ಸರ್ ಎಸ್ ವಿಚಾರ ಎಸ್ ಐ ಟಿ ವಿಚಾರದಲ್ಲಿ ಬೆದರಿಕೆ ಹಾಕ್ತಾ ಇದ್ದಾರೆ ಮೂರ್ನಾಲ್ ಜನ ಯೂನಿಫಾರ್ಮ್ ಅಲ್ಲಿ ಬಂದು ಸಂತ್ರಸ್ತರು ಬೆದರಿಕೆ ಹಾಕಿರೋ ಮಹಿಳಾ ಆಯೋಗ ದೂರ ಕೊಡ್ಲಿಕ್ಕೆ ಮುಂದಾಗಿದೆ ಸರ್ ಅಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಆಗ್ತಾ ಇದೆ ಸರ್ ಯಾರು ಬೆದರಿಕೆ ಆಗ್ತಿರೋದು ಗೊತ್ತಿಲ್ಲ ಅದ್ ಯಾರು ಬೆದರಿಕೆ ಆಗ್ತಾ ಇದಾರೆ ಅವ್ರಿಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಎಸ್ ಐ ಟಿ ಅವ್ರಿಗೆ ಮಾತಾಡ್ಲಿ ಅವರಿಗೆ ಏನು ಬೆದರಿಕೆ ಬಂದಿದೆ ಅವರಿಗೆ ತಿಳಿಸ್ಲಿ ಆಮೇಲೆ ಅವ್ರು ಏನ್ ಕ್ರಮ ತಗೋಬೇಕು ತಗೊಳ್ತಾರೆ ಒಕ್ಕಲಿಗರ ನಾಯಕರನ್ನ ಇಟ್ಟುಕೊಂಡು ಈ ರೀತಿಯಾಗಿ ಒಂದು ಒಂದು ಬೇರೆ ರೀತಿಯಾಗಿ ಇದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳ್ತಿದ್ದಾರೆ ಇಲ್ಲ ರೀ ಅದೆಲ್ಲ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ ಅದಕ್ಕೆಲ್ಲ ಸರ್ ಈಗ ದೇವರಾಜೇಗೌಡ ವಿರುದ್ಧ ಹೊಳೆದ್ ಎಫ್ಐಆರ್ ಆಗಿತ್ತು ಅದೇನಾದ್ರು ತನಿಖೆ ಆಗ್ತಿದ್ರು ಸ್ಟೇಟಸ್ ಹೆಂಗಿದೆ ಸರ್ ಎಲ್ಲ ಮಾಡ್ತಾರೆ ಇವ್ರೆ ಅದೆಲ್ಲವನ್ನು ನಾನು ಹೇಳಕ್ ಬರುತ್ತಾ ಎಸ್ ಐ ಟಿ ಏನ್ ಮಾಡ್ತಾ ಇದಾರೆ ಅಂತೇಳಿ ನಮ್ಗೆ ಹೇಳೋದಿಲ್ಲ ಅವರು ಅವ್ರಿಗೇನು ಕಾನೂನು ಪ್ರಕಾರ ಅವ್ರಿಗೇನು ನಾವು ಮ್ಯಾಂಡೇಟ್ ಕೊಟ್ಟಿದ್ದೀವಿ ಆ ಪ್ರಕಾರ ಮಾಡ್ತಾರೆ ಅದನ್ನೆಲ್ಲ ನಾವು ಪ್ರತಿ ದಿವಸಾನು ಕೂಡ ಅದನ್ನ ಹೇಳಕ್ ಬರೋದಿಲ್ಲ ಏನೆಲ್ಲ ಕಂಪ್ಲೇಂಟ್ಸ್ ಬರುತ್ತೆ ಅವರಿಗೆ ಪ್ರೊಸೀಜರ್ ಅಲ್ಲಿ ಏನ್ ಮಾಡಬೇಕು ಅದನ್ನೆಲ್ಲ ಎಸ್ ಐ ಟಿ ಮಾಡ್ತಾರೆ ಅದನ್ನ ಪ್ರತಿ ದಿವ್ಸಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳಕ್ ಆಗೋದಿಲ್ಲ ವಿಡಿಯೋ ಎಲ್ಲ ವೈರಲ್ ಆಗ್ತದೆ ವಿರುದ್ಧ ಎಲ್ಲ ಕ್ರಮ ತೊಳ್ತಾರೆ ಸಿ ಅವರು ಗಮನಿಸ್ತಾರೆ ವಿಡಿಯೋ ವೈರಲ್ ಆಗಿರ್ಬೋದು ಸ್ಟೇಟ್ಮೆಂಟ್ಗಳು ಬರೋದಿರ್ಬೋದು ಕಂಪ್ಲೇಂಟ್ಸ್ಗಳು ಬರೋದಿರ್ಬೋದು ಅದೇನೇ ಬಂದರೂ ಅವರಿಗೆ ಎಸ್ ಐ ಟಿನವರು ನವರು ಅದನ್ನ ನೋಡ್ಕೊಳ್ತಾರೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆದಿದ್ರೆ ಬೇರೆ ವಿಚಾರ ಆದರೆ ಈ ಕೇಸಿಗೆ ಅಲ್ಲಲ್ಲ ಇದು ಎಲ್ಲ ಒಟ್ಟಾರೆ ಅದಕ್ಕೆ ಇದಕ್ಕೆ ಬರುತ್ತಲ್ವಾ ಈ ಹಗರಣಕ್ಕೆ ಬರುತ್ತೆ ಅದರಿಂದ ಅವರೇ ಅದನ್ನು ಎಸ್ ಐ ಟಿನವರೇ ಗಮನಿಸ್ತಾರೆ ಥ್ಯಾಂಕ್ ಯು ನಿರ್ಭೀತಿಯಿಂದ ನಿಮ್ಮ ಪರವಾಗಿ